ನೀವೆಲ್ಲರೂ ಪ್ರೀತಿಯಿಂದ ಓಟ್ಗಳ ಮೂಲಕ, ನಿಮ್ಮ ಮೆಸೇಜ್ಗಳ ಮೂಲಕ ತುಂಬ ಜನ ಪ್ರೀತಿಯಿಂದ ಓಟ್ ಮಾಡಿ ಈ ವರ್ಷ ಕೂಡ ನನಗೆ ನಿಮ್ಮ ಓಟ್ಗಳ ಮೂಲಕ ಸೊ ಜನಪ್ರಿಯ ನಿರೂಪಕಿ ಅನ್ನೋ ಪ್ರಶಸ್ತಿ ಕೂಡ ಸಿಕ್ಕಿದೆ. ಅದು ಯಾರ ಕೈಯಿಂದ ಸಿಕ್ಕಿದೆ? ಅಶ್ವಿನಿ ಮೇಡಮ್ ಕೈಯಿಂದ ಸಿಕ್ಕಿದೆ. ಇದಕ್ಕೆಲ್ಲ ಕಾರಣ ನೀವು. ಸೊ ಈ ಮೂಲಕ ಮತ್ತೊಮ್ಮೆ ಮಗದೊಮ್ಮೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಈ ವರ್ಷದ ವೆರಿ ಬ್ಯೂಟಿಫುಲ್ ಮೂಮೆಂಟ್ ಅಂದರೆ ನನಗೆ ಇದೇನೆ, ಓಕೆನಾ? ಸೊ ಥ್ಯಾಂಕ್ ಯು ವೆರಿ ಮಚ್. ಅದು ಒಂದು. ಇನ್ನೊಂದು, ಥ್ಯಾಂಕ್ ಯು ಸೋ ಮಚ್ ಬಬ್ಲಿ ಗುರು, ಥ್ಯಾಂಕ್ ಯು. ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ಕಳೆದ ಒಂದಷ್ಟು ದಿನಗಳಿಂದ ನಾವು ಕಂಡಂಥ ಒಂದು ಕನಸು ತುಂಬ ಅದ್ಭುತವಾಗಿ ಎಲ್ಲೆಡೆ ಸ್ವೀಕಾರ ಆಗಿ ಎಲ್ಲರೂ ಅದನ್ನು ಒಂದು ಗ್ರ್ಯಾಂಡ್ ಸಕ್ಸಸ್ ಆಗಿದೆ ಅಂತಂದರೆ ಅದಕ್ಕೆ ಬಹುಮುಖ್ಯ ಕಾರಣ ನೀವು. ದಟ್ಸ್ ರೈಟ್. ಇವತ್ತು ನಾವೇನೇ ಒಂದು ಹೆಜ್ಜೆ ತಗೊಂಡು ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ಅದೇನಾದರೂ ಯಶಸ್ಸು ಕಾಣಬೇಕಂದ್ರೆ ಅದಕ್ಕೆ ನಿಮ್ಮ ಸಪೋರ್ಟ್ ಪೂರ್ಣವಾಗಿ ಇರಲೇಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಫ್ಲೇವರ್ಸ್ ಆಫ್ ಗಂಧದ ಗುಡಿ ಅಪ್ಪು ಸರ್ ಅವರ ಫುಡ್ ಫೆಸ್ಟಿವಲ್ ನಾವೇನು ಆಯೋಜಿಸಿದ್ವಿ, ಇದು ಅತ್ಯಂತ ಯಶಸ್ಸನ್ನು ಕಂಡಿದೆ. ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಯಶಸ್ಸನ್ನು ಕಂಡಿದೆ. ಅತಿ ಹೆಚ್ಚು ರೀಚ್ ಆಗಿರುವಂಥ ಒಂದು ಹಬ್ಬ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಯಾಕಂದರೆ ನಾವು ಮೊದಲನೇ ಬಾರಿ ಅದನ್ನ ಅಂದ್ಕೊಂಡು ನಾವು ಅದನ್ನ ಕಾರ್ಯಗತ ಮಾಡಿದಾಗ ಇದು ಹೆಂಗೆ ಸ್ವೀಕಾರ ಆಗುತ್ತೆ, ಹೆಂಗೆ ತಗೋತಾರೆ ಜನ ಅಂತ ನಮಗೆ ಗೊತ್ತಿರಲಿಲ್ಲ. ಆದರೆ ಇವತ್ತು ಎಲ್ಲರೂ ಒಂದು ಹೆಸರಿಗೋಸ್ಕರ, ಆ ಒಬ್ರು ವ್ಯಕ್ತಿಗೋಸ್ಕರ ಪ್ರತಿಯೊಬ್ಬರು ಮನ್ಸಾರೆ ಈ ಒಂದು ಫುಡ್ ಫೆಸ್ಟಿವಲನ್ನು ಮಾಡಿದ್ದಾರೆ, ಅದು ಅಪ್ಪು ಸರ್ ಅವರು. ನಾವು ಕೆಲವು ಹೋಟ್ಲುಗಳಿಗೆ ಫೋನ್ ಮಾಡಿದ್ದೀವಿ, ಕೆಲವು ಹೋಟ್ಲುಗಳು ಅವರೇ ನಮಗೆ ಫೋನ್ ಮಾಡಿ, ಕೆಲವು ರೆಸ್ಟೋರೆಂಟ್ಗಳು ಅವರೇ ನಮಗೆ ಫೋನ್ ಮಾಡಿ ನಾವು ಫ್ಲೇವರ್ಸ್ ಆಫ್ ಗಂಧದ ಗುಡಿ ಮಾಡ್ತಾ ಇದ್ದೀವಿ ನಮ್ಮ ಹೋಟ್ಲಿಗೆ ಅಂತ ಹೇಳಿ. ಇನ್ನು ಅದೆಷ್ಟೋ ಹೋಟ್ಲುಗಳಿಗೆ ಸಾಕಷ್ಟು ನಮ್ಮ ಕಲಾವಿದರು ಹೋಗಿದ್ದಾರೆ. ಸೊ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಯಾರೇ ಹೋದರೂ ಕೂಡ, ನಾವು ಎಷ್ಟೇ ಮಾತಾಡಿದ್ರು ಕೂಡ, ಹೋಟೆಲ್ಗಳು ಅದನ್ನು ಸೆಲೆಬ್ರೇಟ್ ಮಾಡಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಫ್ಲೇವರ್ಸ್ ಆಫ್ ಗಂಧದ ಗುಡಿ ಅನ್ನೋ ಈ ಫುಡ್ ಫೆಸ್ಟಿವಲ್, ಈ ಫುಡ್ ಹಬ್ಬ ಇದೆಯಲ್ಲ, ಇಷ್ಟು ದೊಡ್ಡ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯನೇ ಇರಲಿಲ್ಲ. ಸೊ ಈ ಲೈವ್ ಮೂಲಕ ತುಂಬ ದೊಡ್ಡ ಕೃತಜ್ಞತೆಗಳನ್ನು ನಾನು ಆ ಎಲ್ಲ ಹೋಟೆಲ್ ಮಾಲೀಕರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರು, ಮೈಸೂರು, ಮಂಗಳೂರು, ಹುಬ್ಳಿ, ಹೊಸಪೇಟೆ, ದಾವಣಗೆರೆ ಎಲ್ಲ ಕಡೆ ಮಾಡಿದ್ದಾರೆ, ಚಿತ್ರದುರ್ಗ ಎಲ್ಲೆಡೆ ಮಾಡಿದ್ದಾರೆ ಈ ಹಬ್ಬವನ್ನು. ಕರ್ನಾಟಕದಾದ್ಯಂತ ಈ ಹಬ್ಬ ಆಚರಿಸಿದ್ದಾರೆ. ಸೊ ಎಲ್ಲ ಹೋಟೆಲ್ ಮಾಲೀಕರಿಗೆ ನಿಮ್ಗೆ ಅನಿಸ್ಬೋದು ಅಯ್ಯೋ ನಾವೇನು ಮಾಡಿದ್ವಿ ಅಂತ ಹೇಳಿ, ಖಂಡಿತವಾಗ್ಲೂ ಇಲ್ಲ. ನೀವು ಮಾಡಿರುವಂತಹ ಆ ಒಂದು ಕೆಲಸದಿಂದ ಇವತ್ತು ನಾವು ಕಂಡಂತಹ ಕನಸು ಇಷ್ಟು ದೊಡ್ಡ ಯಶಸ್ಸು ಕಂಡಿದೆ. ಥ್ಯಾಂಕ್ ಯು ಸೋ ವೆರಿ ಮಚ್, ಥ್ಯಾಂಕ್ ಯು.